ತುಮಕೂರಿನಲ್ಲಿ ಸಂಸದ ಮುದ್ದಹನುಮೇಗೌಡ ಬಂಡಾಯ ಹಿನ್ನೆಲೆಯಲ್ಲಿ ಮುದ್ದಹನುಮೇಗೌಡ ರಾಜಣ್ಣ ನಾಮಪತ್ರ ವಾಪಸ್ ಪಡೆಯುವ ವಿಶ್ವಾಸ ಇದೆ. ಮುದ್ದಹನುಮೇಗೌಡ ಜೊತೆ ಒಂದು ಸುತ್ತಿನ ಮಾತುಕತೆ ನಡೆದಿದೆ. ನಾಮಪತ್ರ ವಾಪಸ್ ಪಡೆಯದೇ ಇದ್ರೆ ನಾವೇನ್ ಮಾಡೋದಕ್ಕಾಗೋದಿಲ್ಲ, ರಾಜಕೀಯ ಅಂದ್ರೆ ಅದನ್ನೆಲ್ಲ ಫೈಟ್ ಮಾಡಬೇಕು, ವಾಪಸ್ ಪಡೆಯದಿದ್ದಾಗ ಶಿಸ್ತು ಕ್ರಮದ ಮಾತು ಬರುತ್ತೆ. ತುಮಕೂರಿನಲ್ಲಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಜೆಡಿಎಸ್ ವರಿಷ್ಠ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಜೊತೆನೇ ಸುದ್ದಿಗೋಷ್ಠಿಯನ್ನು ನಡೆಸಿದಂಥ ಪ್ರಚಾರ ಕಾರ್ಯದಲ್ಲೂ ಕೂಡ ಮೈತ್ರಿ ಪಕ್ಷದ ಅಭ್ಯರ್ಥಿಗೆ ಬೆಂಬಲ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಎಚ್ ಡಿ ದೇವೇಗೌಡರಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಈಗಾಗಲೇ ಸಾಥ್ ಕೊಟ್ಟಿದ್ದಾರೆ. ಮತ್ತು ಮತ್ತೊಂದು ಕಡೆ ನಾವು ಪ್ರಮುಖವಾದ ವಿಚಾರವನ್ನು ಗಮನಿಸಬೇಕು. ಮುದ್ದಹನುಮೇಗೌಡರು ಡಾಕ್ಟರ್ ಜಿ ಪರಮೇಶ್ವರ್ ಅವರ ತುಂಬ ಆತ್ಮೀಯ ಮನುಷ್ಯ. ಪಕ್ಷ ಅಂತ ಬಂದಾಗ ಅಲ್ಲಿ ಕಾಂಗ್ರೆಸ್ನ ಒಂದು ಗಟ್ಟಿ ನೆಲ ಅಂತ ಹೇಳಿದಾಗ ಡಾಕ್ಟರ್ ಜಿ ಪರಮೇಶ್ವರ್ ಮುದ್ದಹನುಮೇಗೌಡ ಕೂಡ ಜೊತೆಯಾಗಿದ್ದಂಥವರು. ಆದರೆ ಈಗ ಕಾಂಗ್ರೆಸ್ನ ವಿರುದ್ಧವೇ ಬಂಡಾಯ ಎದ್ದಿರುವಂಥ ಮುದ್ದಹನುಮೇಗೌಡ, ಯಾಕಂತ ಹೇಳಿದ್ರೆ ಸಿಟ್ಟಿಂಗ್ ಎಂ ಪಿ ಆಗಿರ್ತಾರೆ ಮತ್ತು ರಾಜಣ್ಣ ಅವರು ಕೂಡ ಆರಂಭದಿಂದಲೂ ಹರಿಹಾಯ್ತಾನೆ ಬರ್ತಾ ಇದ್ರು ಮೈತ್ರಿ ಸರ್ಕಾರದ ವಿರುದ್ಧ, ಜೆ ಡಿ ಎಸ್ನ ವಿರುದ್ಧ, ಕಾಂಗ್ರೆಸ್ನ ಕೆಲ ಧೋರಣೆಗಳ ವಿರುದ್ಧ. ಹೀಗಾಗಿ ನಾಮಪತ್ರ ವಾಪಸ್ ಪಡೀತಾರಾ ಇಲ್ವಾ, ಯಾವ ರೀತಿ ಮಾತುಕತೆ ನಡೆದಿದೆ ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ತುಮಕೂರು ಪ್ರತಿನಿಧಿ ಯೋಗೇಶ್. ಯೋಗೇಶ್, ನಾಮಪತ್ರ ವಾಪಸ್ ಪಡೀತಾರೆ ಅನ್ನೋ ವಿಶ್ವಾಸ ಇದೆ ಅನ್ನೋ ಮಾತುಗಳನ್ನು ಡಾಕ್ಟರ್ ಜಿ ಪರಮೇಶ್ವರ್ ಹೇಳ್ತಾ ಇದ್ದಾರೆ ಇಲ್ಲಿ ಮುದ್ದಹನುಮೇಗೌಡರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಏನು ಮಾತುಕತೆ ನಡೆದಿದೆಯಂತೆ, ಯಾವ ರೀತಿ ವಿಶ್ವಾಸ ಇದೆಯಂತೆ, ಏನು ಹೇಳ್ತೀರಿ ಯೋಗೇಶ್? ಈಗಾಗಲೇ ಪರಮೇಶ್ವರ್ ಅವರು ಎರಡು ಮೂರು ಸಾರಿ ಈಗಾಗಲೇ ಒಂದು ಸುತ್ತಿನ ಮಾತುಕತೆ ನಡೆಸಿದ್ದಾರೆ ಮುದ್ದಹನುಮೇಗೌಡರು ಮತ್ತೆ ಕೆ ಎನ್ ರಾಜಣ್ಣ ಜೊತೆ. ಯಾಕಂದ್ರೆ ದೇವೇಗೌಡರು ಸ್ಪರ್ಧೆ ಮಾಡ್ತಿರೋದ್ರಿಂದ ಅವರಿಗೆ ಏನೋ ಈ ತರದೆಲ್ಲ ಬಂಡಾಯದ ಬಾವುಟ ಬೇಡ ಅನ್ನೋ ಮನವಿ ಕೂಡ ಮಾಡಿದ್ದಾರೆ. ಒಂದಷ್ಟು ಏನೋ ಉತ್ತರದಲ್ಲಿ ನಿಲ್ಲೋಕೆ ಅವಕಾಶ ಕೊಟ್ಟಿದ್ರು, ಅವರು ಅದನ್ನ ಮುದ್ದಹನುಮೇಗೌಡರು ನಿರಾಕರಿಸಿದ್ರು. ಉಳಿದಂತೆ ಗೌಪ್ಯ ಮಾತುಕತೆ ನಡೆದಿದೆ, ಏನೆಲ್ಲ ಭರವಸೆ ಕೊಟ್ಟಿದ್ರು ಅನ್ನೋದು ಗೊತ್ತಿಲ್ಲ. ಆದ್ರೆ ಅವರು ಸಜ್ಜನ ರಾಜಕಾರಣಿ, ಹಾಗಾಗಿ ಕಾಂಗ್ರೆಸ್ ಮೇಲೆ ನಂಬಿಕೆ ಇಟ್ಟು, ಯಾಕಂದ್ರೆ ಅವರು ಕಾಂಗ್ರೆಸ್ಗೆ ಜೆ ಡಿ ಎಸ್ ಕಳೆದ ಬಾರಿ ಚುನಾವಣೆಯಲ್ಲಿ ಜೆ ಡಿ ಎಸ್ ತಿದ್ದ ನೇರವಾಗಿ ಕಾಂಗ್ರೆಸ್ಗೆ ಕರ್ಕೊಂಬಂದ ಪಾತ್ರದಲ್ಲಿ ಪರಮೇಶ್ವರ್ ಅವರು ಪ್ರಮುಖ ಪಾತ್ರ ವಹಿಸಿದ್ರು. ಹಾಗಾಗಿ ಬಂದ ನಂತರ ಅವರು ಎಂ ಪಿ ಆಗಿ ಆಯ್ಕೆ ಆಗಿದ್ರು, ಹೆಚ್ಚು ಅವರು ಕಾಣಿಸ್ಕೊಂಡಿದ್ದು ಕೂಡ ಪರಮೇಶ್ವರ್ ಜೊತೆಯಲ್ಲಿ. ಹಾಗಾಗಿ ಪರಮೇಶ್ವರ್ ಮಾತು ಆ ವಿಶ್ವಾಸದ ಮೇಲೆ ಅವರು ನಾಮಪತ್ರ ವಾಪಸ್ ಪಡಿತಾರ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಇನ್ನು ಬೆಳಗ್ಗೆ ಮುದ್ದಹನುಮೇಗೌಡರು ಮಾತಾಡಿದ ಸಂದರ್ಭದಲ್ಲಿ ಇಲ್ಲ ಈ ಸರಿ ನಾಮಪತ್ರವನ್ನು ತೆಗೆಯದೇ ಇಲ್ಲ ಅಂತ ಹೇಳಿದ್ರು. ಆದ್ರೆ ಎಲ್ಲ ತಂತ್ರಗಾರಿಕೆಗಳಾಗಿ ಆರಂಭ ಆಗಿದೆ. ಕೆ ಎನ್ ರಾಜಣ್ಣ ಮತ್ತೆ ಮುದ್ದಹನುಮೇಗೌಡರೊಟ್ಟಿಗೆ ನಾಮಪತ್ರ ಹೇಗೆ ವಾಪಸ್ ತಗಿಸ್ಬೇಕು ಅನ್ನೋ ಮಾತುಕತೆ ನಡೆದಿದೆ. ಈ ನೋಡಿದಂತೆ ಇವತ್ತು ಎಸ್ ಐ ಟಿ ಕಾಲೇಜಿನಲ್ಲಿ ಒಂದು ಕಾರ್ಯಕ್ರಮ ಏನೋ ಒಂದು ಸಭೆ, ಜೆ ಡಿ ಎಸ್ ಮತ್ತೆ ಕಾಂಗ್ರೆಸ್ ಮೈತ್ರಿ ಪಕ್ಷ ಏನು ಆ ಸಭೆ ನಡೆಸಿದೆ. ಇಲ್ಲಿ ತುಮಕೂರು ಯಾವ ರೀತಿಯ ತಂತ್ರಗಾರಿಕೆ ಮಾಡಬೇಕು, ದೇವೇಗೌಡ ಮತ್ತು ಕಾಂಗ್ರೆಸ್ ಮುಖಂಡರನ್ನ ಇಲ್ಲಿ ಪ್ರಚಾರಕ್ಕೆ ಯಾವ ರೀತಿ ಬಳಸ್ಕೊಬೇಕು, ಮತ್ತೆ ದೇವೇಗೌಡರಿಗೆ ಯಾವೆಲ್ಲ ದೃಷ್ಟಿಯಿಂದ ಲಾಭ ಆಗುತ್ತೆ ಅದೆಲ್ಲವನ್ನು ತಂದುಕೊಡ್ಬೇಕು ಅನ್ನೋದು ಈ ಪರ ನಾಯಕರ ಇದಾಗಿದೆ. ಹಾಗಾಗಿ ಸಭೆ ಕೂಡ ಆರಂಭ ಆಗಿದೆ ಈಗ. ಓಕೆ, ಗಾಟ್ ಇಟ್, ಥ್ಯಾಂಕ್ ಯು.